ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಂದ ರೈತರು ಬೆಳೆದ ಬೆಳೆಗಳು ಬೆಳೆದ ಕಬ್ಬುಗಳು ಕೂಡ ಸುಗಮವಾಗಿ ಕಾರ್ಖಾನೆಗಳಿಗೆ ಮತ್ತು ನಗರಗಳಿಗೆ ಸುಗಮವಾಗಿ ಸಾಗಲು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೊಟ್ಟಡಿಗಳು ಕೊರತೆಯಿಂದ ವಿದ್ಯಾಭ್ಯಾಸ ಕೊರತೆ ಆಗಬಾರದೆಂಬ ಅಭಿವೃದ್ಧಿ ಹರಿಕಾರಣ ಕನಸಾಗಿದೆ. ಇನ್ನು ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ಶಾಸಕರು ಮತ್ತು ಆದಿಜಾಂಬವ ನಿಗಮದ ಅಧ್ಯಕ್ಷರು ಅಭಿವೃದ್ಧಿಯ ಹರಿಕಾರರೆಂದೇ ಇಂದಿನ ಶಾಸಕರು ಮುಂದಿನ ಸಚಿವರೆಂದು ಕೇಳಿಬರುತ್ತಿದೆ. ಇನ್ನು ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಪಟ್ಟಣದಿಂದ ರಾಯಭಾಗ ರಸ್ತೆಯ ಮಧ್ಯಭಾಗದ ಕಾಡೇಶಿಗೋಳ ತೋಟದಿಂದ ಹೇರಲಗಿ ತೋಟದವರೆಗೂ ಕೂಡ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಸುಮಾರು 30 ಲಕ್ಷ ರೂಪಾಯಿ ಅನುದಾನದ ವೆಚ್ಚದಲ್ಲಿ ರಸ್ತೆಗೆ ಅಡಿಗಲ್ಲು ಶಂಕುಸ್ಥಾಪನೆಯನ್ನ ಮಾಡಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ಕಾರ್ಯ ನೆರವೇರಿಸಿದ್ದಾರೆ. ಜೋಡಹಟ್ಟಿ ಗ್ರಾಮದಿಂದ ಶೇಲೆವ್ವ ದೇವಿ ಮಾರ್ಗದ ಮಧ್ಯಭಾಗದಿಂದ ಬಸ್ತವಾಡೆ ತೋಟದವರೆಗೆ ರಸ್ತೆ ನಿರ್ಮಿಸಲು ಪಂಚಾಯತ್ ರಾಜ್ಯ ಇಲಾಖೆಯಿಂದ ಸುಮಾರು 25 ಲಕ್ಷ ರೂಪಾಯಿ ಅನುದಾನದ ವೆಚ್ಚದಲ್ಲಿ ಭೂಮಿ ಪೂಜೆಗೆ ಚಾಲನೆಯನ್ನ ನೀಡಲಾಗಿದೆ. ಇನ್ನು ಕಬ್ಬೂರ ಪಟ್ಟಣದ ಮುಲ್ತಾನಿ ಹಳ್ಳೂರು ತೋಟದವರೆಗೆ ರಸ್ತೆ ನಿರ್ಮಿಸಲು ಪಂಚಾಯತ್ ರಾಜ್ಯ ಇಲಾಖೆಯಿಂದ ಸುಮಾರು 30 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ರಸ್ತೆಯ ಭೂಮಿ ಪೂಜೆಗೆ ಚಾಲನೆಯನ್ನು ನೀಡಲಾಗಿದ್ದು, ಕಬ್ಬೂರ ಪಟ್ಟಣದ ಕೆಂಗೇರಿ ಕೋಡಿ ರಸ್ತೆ ಸುಧಾರಣೆಗೆ 58 ಲಕ್ಷ 31 ಸಾವಿರ ಅನುದಾನದ ವೆಚ್ಚದಲ್ಲಿ ರಸ್ತೆಯ ಭೂಮಿ ಪೂಜೆಗೆ ಚಾಲನೆಯನ್ನು ನೀಡಲಾಗಿದೆ. ಮತ್ತು ಕೆಂಚನಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂದು ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಸುಮಾರು 14 ಲಕ್ಷದ 60 ಸಾವಿರ ರೂಪಾಯಿ ಅನುದಾನದ ವೆಚ್ಚದಲ್ಲಿ ಭೂಮಿ ಪೂಜೆಗೆ ಚಾಲನೆಯನ್ನು ನೀಡಲಾಗಿದೆ. ಇನ್ನು ನಾಗರಮುನ್ನೋಳಿಯ ಗ್ರಾಮದ ನಾಗರಾಳ ಕೋಡಿ ತೋಟದ ಶಾಲೆಗೆ ಒಂದು ಹೆಚ್ಚುವರಿ ಕೊಠಡಿಗೆ 28 ಲಕ್ಷದ 80 ಸಾವಿರ ರೂಪಾಯಿ ಅನುದಾನದ ವೆಚ್ಚದಲ್ಲಿ ಶಾಲಾ ಕೊಠಡಿಗೆ ಭೂಮಿ ಪೂಜೆಯನ್ನು ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ನ್ಯಾಯವಾದಿಗಳು ಆದಂತಹ ವಿರೂಪಾಕ್ಷಿ ಇಟಿ ಅವರು ಮಾತನಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿಗಳಾದಂತಹ ರಮೇಶ್ ಕಾಳನ್ನವರು ಕೂಡ ಮಾತನಾಡಿದ್ದು, ಇದೇ ಸಂದರ್ಭದಲ್ಲಿ ಸುರೇಶ್ ಬೆಲ್ಲದ ಹಾಗೂ ಆಲೂರೆಯವರು ಕೂಡ ಇದೇ ವೇಳೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು, ನಂತರ ಮಹಲಿಂಗ ಹಂಜಿಯವರು ಕೂಡ ಇದೇ ವೇಳೆ ರಿಯಾಕ್ಟ್ ಮಾಡಿದ್ದಾರೆ. ನಂತರ ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದಂತಹ ದುರ್ಯೋಧನ ಐಹೊಳೆ ಅವರು ಕೂಡ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ನಮ್ಮದ ಆರಾಧ್ಯ ದೇವರಾದಂತಹ ಸಿದ್ದೇಶ್ವರ ಹಾಗೂ ಬಸವೇಶ್ವರ ದೇವರ ಪಾದಕ ಹನುಮನಿದು ಇವತ್ತಿನ ದಿವಸ ನಾಗರಮುನ್ನೋಳಿ ಗ್ರಾಮದ ನಗರಾಳಕೋಡಿಯಲ್ಲಿ ಎರಡು ಶಾಲಾ ಕೊಠಡಿಗಳ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಟೊನ್ಪೆ ಅವರು ಮತ್ತು ನ್ಯಾಯವಾದಿಗಳು ಮತ್ತು KMF ನಿರ್ದೇಶಕರಾದಂಥ ಇಟಿ ವಕೀಲರು ಆಲೂರಿ ಸರ್ ಅವರು ಮತ್ತು ಹಿರಣ್ಯಕೇಶಿ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು, ಶಿವಪ್ಪನ ಕೋಟ್ಯಾಪುಗಳವರು, ಕಲ್ಲಪ್ಪನ ಪಚ್ಚಾಪುರಿ ಅವರು ಹಾಗೂ ಮರಿಯ ಡಾಕ್ಟರ್ ಅವರು ಮತ್ತು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಮೇಶನ ಕಾಳಣ್ಣನವರು ಹಾಗೂ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಯುವಕ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕರಿಸಿ, ಈಗಾಗಲೇ ಬೆಳಗ್ಗಿಂದ ಹಿಡಿದ ಬೆಲ್ಲ ಸೋಕೋರ ನಾವು ಅಲ್ಲಿ ಕಬ್ಬೂರು ಗ್ರಾಮದಲ್ಲಿ 4 ರಸ್ತೆಗಳನ್ನ ಭೂಮಿ ಪೂಜೆ ಮಾಡಿದೆವು. ಅಲ್ಲಿ ರಾಯಭಾಗ ರಸ್ತೆಯಿಂದ ಕಾಡೇಶಗೋಳ ತೋಟದ ರಸ್ತೆ 30 ಲಕ್ಷ ರೂಪಾಯಿದೊಳಗೆ, ಅಲ್ಲಿಂದ ಜೋಡಟ್ಟಿ ಬಸ್ತಾಡೆ ತೋಟದ 25 ಲಕ್ಷ ರೂಪಾಯಿ, ಮುಂದೆ ಕೆಂಗೇರಿ ಕೋಡೆಯಲ್ಲಿ 60 ಲಕ್ಷ ರೂಪಾಯಿ ಮತ್ತು ಕೆನಾಲ್ ಮೇಲೆ ಅದ ಬರ್ಮಾಪುಗುಡಿ ಹೋಗುವ ರಸ್ತೆ 30 ಲಕ್ಷ ರೂಪಾಯಿ. ಈಗ ಒಟ್ಟು 1.45 ಕೋಟಿ ಲಕ್ಷ ರೂಪಾಯಿ ಅಲ್ಲಿ ರಸ್ತೆಗಳನ್ನು ಭೂಮಿ ಪೂಜೆ ಮಾಡಿ, ನಂತರ ಕಬ್ಬೂರದಲ್ಲಿ ಒಂದು 14 ಲಕ್ಷ ರೂಪಾಯಿ ಶಾಲಾ ಕಟ್ಟಡದ ಭೂಮಿ ಪೂಜೆ, ಕೆಂಚನಟ್ಟಿಯಲ್ಲಿ ಒಂದು ಕಟ್ಟಡದ ಭೂಮಿ ಪೂಜೆ, ಇಲ್ಲಿ ಲಾಸ್ಟಿಗೆ ನಗರಾಳಕೋಡಿಯಲ್ಲಿ ಮಾಡಿದೆವು. ಅದಕ್ಕೆ ಈ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ರೀತಿಯಿಂದ ರಸ್ತೆಯನ್ನು ಮಾಡ್ಕೋಬೇಕು ಮತ್ತು ಕಟ್ಟಡಗಳನ್ನು ಕಟ್ಕೊಂಡು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಅಂದ ನಾ ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊಂಡ. ಈಗಾಗಲೇ ಕರಗಾವದಂತೂ ಮಂಜೂರಾಗೈತಿ, ಅದೇನು ಸಮಸ್ಯೆ ಇಲ್ಲ, ಇನ್ನು ಬರೀ ಭೂಮಿ ಪೂಜೆ ಅಷ್ಟ ಬಾಕಿ ಐತಿ. ಮತ್ತೊಂದು ಸಂತೋಷ ಸುದ್ದಿ ನಿಮ್ಗೆ ಹೇಳೋದು ಅಂದ್ರೆ, ಹನುಮಾನ್ ಮತ್ತು ಬೆಂಡವಾಡ ಬಜೆಟ್ದಾಗ ಸೇರಿಸ್ತಾನಂತ ರಾಯಭಾಗ CM ಅವರು ಘೋಷಣೆ ಮಾಡಿ ಹೋಗಿದ್ರು, ಆದ್ರೆ ಅದಕ್ಕೆ ನೀರಿನ ಹಂಚಿಕೆ ಆಗಲ್ದ ಸೇರ್ಸಕ್ಕೆ ಬರೋಂಗಿಲ್ಲ. ಅದನ್ನ ಈಗ ತಿಂಗಳ ದಿನ ಅಡ್ಡಾಡಿ ನಾ ಇಟ್ಟಿಂಗಿಲ್ದವ್ರು ಹೋಗಿ ಅವ್ನು ಎರಡೂ ನಿನ್ನಿಗೆ ನೀರಿನ ಹಂಚಿಕೆ ಮಂಜೂರಿ ಆಗ್ಯದ, ಅದೊಂದು ಸಂತೋಷ. ಯಾವುದೇ ಸರ್ಕಾರ ಬಂದರೂ ಇನ್ನು ಅದನ್ನು ಮಾಡಬೇಕ, ನೀರಿನ ಹಂಚಿಕೆ ಮುಖ್ಯ. ಅವು ಎರಡು ಹನುಮಾನ್ ಮತ್ತು ಬೆಂಡವಾಡ ಅದು ನೀರಿನ ಹಂಚಿಕೆ ನಿನ್ನೆ ಮಂಜೂರು ಆಗಿದೆ. ಅದ 0.77 TMC ಮಂಜೂರು ಆಗೈತಿ ನಿನ್ನೆ, ಅದೊಂದು ಸಂತೋಷ ಸುದ್ದಿ ಹೇಳಲಿಕ್ಕೆ ನಾನು ಕ್ಷೇತ್ರದ ಜನಗೆ ಇಚ್ಛೆ ಪಡ್ತಾನು. ಕರಗಾವದಂತೂ ಅದು ಎಫ್ಡಿ ಕ್ಲಿಯರ್ ಆಗೈತಿ, ಇನ್ನು ಬರೀ ನುಸ್ತಾ ನಾಳೆ ಬರೋದು 4 ದಿನದಾಗ ಕ್ಯಾಬಿನೆಟ್ ಹೋಗ್ತೈತಿ, ಕ್ಯಾಬಿನೆಟ್ದಾಗ ಕ್ಲಿಯರ್ ಆತರ ಭೂಮಿ ಪೂಜೆ ಮಾಡ್ತೇವೆ. ಅದಕ್ಕೆ ಈ ಕ್ಷೇತ್ರದ ಜನ 15 ಸಲ ನನಗೆ 15 ವರ್ಷ 3 ಸಲ ಆರಿಸಿಕೊಟ್ಟದವರು, ಅವ್ರಿಗೆ ನಾನು ಋಣ ತೀರಿಸಬೇಕಾಗೈತಿ. ಅದಕ್ಕೆ ನನ್ನ ಮೇಲೆ ನಾನು ಪ್ರೀತಿ ವಿಶ್ವಾಸ ಇಟ್ಟು 3 ಸಲ ಆರಿಸಿದಾರು. ನಾ ಪ್ರಾಮಾಣಿಕ 15 ವರ್ಷ ಸೇವೆ ಮಾಡೀನಿ, ಇನ್ನು ಮುಂದೂ ಕೂಡ ನಾ ಪ್ರಾಮಾಣಿಕ ಈ ಕ್ಷೇತ್ರ ಸೇವೆ ಮಾಡ್ತೇನೆ ಅಂತೇಳಿ ಈ ವಾಹಿನಿ ಮುಖಾಂತರ ಎಲ್ಲರೂ ನನ್ನ ಕ್ಷೇತ್ರದ ಹಿರಿಯರಿಗೂ ಯುವಕರಿಗೂ ರೈತ ಬಾಂಧವರು ಎಲ್ಲರಿಗೂ ಕೂಡ
ವಿನಂತಿಯನ್ನು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹಾಗೂ ಬಸವೇಶ್ವರ ನಿಮಿತ್ತ ಇವತ್ತು ನಾಗರಕೋಡಿ ಶಾಲೆಗೆ ಜನಪ್ರಿಯ ಶಾಸಕರಂತ ಡೇ ಮಹೇಳ ಸರ್ ಇವತ್ತು 28 ಲಕ್ಷದ ಎರಡು ಕೊಠಡಿಯನ್ನು ಇಲ್ಲಿ ಮಂಜೂರಾತಿ ಮಾಡಿದರು. ಇಲ್ಲಿ ಗ್ರಾಮೀಣ ಭಾಗದಂಥ ಭಾಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗಿತ್ತು. ಇಡೀ ನಾಗರಮಳೆ ಗ್ರಾಮಕ್ಕೆ ಅತಿ ದೊಡ್ಡ ಸ್ಕೂಲ್ ಆಗಿತ್ತು, ಪ್ರಾಥಮಿಕ ಸ್ಕೂಲ. ಇಲ್ಲಿ ಕೊಠಡಿಗಳ ಸಂಖ್ಯೆ ಭಾಳಷ್ಟು ಅಭಾವ ಇತ್ತು. ಈಗ ನಮ್ಮ ಇಲ್ಲೆಲ್ಲ ಎಸ್ ಡಿ ಎಂ ಸಿ ಮೆಂಬರ ನಮ್ಮೆಲ್ಲ ಪಂಚಾಯತಿ ಹಿರಿಯರ ನಾವೆಲ್ಲರೂ ಕೂಡ ಹೇಳಿದ್ವಿ. ಅದಕ್ಕೆ ಭಾಳಷ್ಟು ತಕ್ಷಣ ಸ್ಪಂದನೆ ಮಾಡಿ ಇವತ್ತು ಪೂಜೆಗೆ ಬಂದರು. ಇದೆಲ್ಲರಿಗೂ ನಮಗೆ ಒಂದು ಗ್ರಾಮದವ್ರು ಖುಷಿ ಸಂಗತಿ ಅಂತೇಳಿ, ಇಂಥ ಸರಳ ಸಜ್ಜನಿಕೆ ಶಾಸಕರ ಇಡೀ ಎಲ್ಲಿ ಯಾವ ಮತಕ್ಷೇತ್ರ ಸಿಗಲ್ಲ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಒಂದು ಸೆಕೆಂಡ್ ಸರ್. ಮುಂಬರುವ ಚುನಾವಣೆಯಲ್ಲಿ ಅವ್ರನ್ನ ಎಷ್ಟು ಮತಗಳಿಂದ ಅಂತರ ಉಳಿಸ್ತೀರ ಅನ್ನೋದು ವಿಚಾರ ಹೇಳಿ. ಈ ಸಂದರ್ಭದಲ್ಲಿ ಅಂಕಿ ಸಂಖ್ಯೆ ಹೇಳ ಭಾಳಷ್ಟು ಅಭಿಲಾಷೆ ಮಾತಾಕತಿ. ಆದ್ರೆ ಒಂದು ಮಾತು ಮಾತ್ರ ಹೇಳ್ತೀವಿ, ರಾಯಬಾಗ ಕ್ಷೇತ್ರಕ್ಕೆ 4ನೇ ಬಾರಿನೂ ನಮ್ಮ ಡಿ ಎಂ ಅವಳಿ ಸಾಹೇಬರೇ ಶಾಸಕರಾಗಿರ್ತಾರೆ. ಇಡೀ 30,000 ಅದಕ್ಕಿಂತ ಹೆಚ್ಚು ಮತಗಳಿಂದ ವಿಜಯದಿಂದ ಆರಿಸಬಾರ್ದು ಅಂತೇಳಿ ನಾವು ಹೇಳ್ತೇವೆ. ಗ್ರಾಮಕ್ಕೆ ಆಗಮಿಸಿ ನಾಗರಕೋಡಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಪ್ರಾಥಮಿಕ ಶಾಲೆ ಎರಡು ಕೊಠಡಿಗಳ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಜನಪ್ರಿಯ ಶಾಸಕರಂಥ ದುರ್ಗನ ಐವಳಿ ಸರ್ ಅವರನ್ನು ಪ್ರಪ್ರಥಮವಾಗಿ ಇಲ್ಲಿ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ನಾಗರಮುನಿ ಗ್ರಾಮದಲ್ಲಿ ಎರಡು ಶಾಲಾ ಕೊಠಡಿಗಳನ್ನು ಹಾಗೂ ಕೆಂಚನಟಿಯಲ್ಲಿ ಒಂದು ಶಾಲಾ ಕೊಠಡಿ, ಕಬ್ಬೂರಲ್ಲಿ ಒಂದು ಶಾಲಾ ಕೊಠಡಿ, ಒಟ್ಟು ಅಂದಾಜು ಮೊತ್ತ 75 ಲಕ್ಷಗಳ ಅನುದಾನವನ್ನು ಮಂಜೂರು ಮಾಡಿಸಿಕೊಂಡು ಬಂದು ಶಾಲೆಯಲ್ಲಿ ಶಾಲೆಯನ್ನು ಕಲೀಲಿಕ್ಕೆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿ ಸುಮಾರು ಸಾಕಷ್ಟು ವಿದ್ಯಾರ್ಥಿಗಳಿದ್ದರು. ಎರಡು ಹೆಚ್ಚುವರಿ ಕೊಠಡಿಗಳು ಬೇಕು ಅಂತಂದ್ರೆ ರಮೇಶ್ ಕಾಲಣ್ಣವರು, ನಾವು ಎಲ್ಲ ಹಿರಿಯರು ಸೇರಿಕೊಂಡು ಹೋಗಿ ಶಾಸಕರಿಗೆ ವಿನಂತಿ ಮಾಡಿಕೊಂಡಾಗ ನಾವು ಯಾವುದೇ ಪ್ರಸ್ತಾಗ ಎರಡು ಮಾಡಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಎರಡು ಕೊಠಡಿಗಳ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಬಂದು ಭೂಮಿ ಪೂಜೆ ನೆರವೇರಿಸಿದರು. ಇದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗಳಿರ್ಬೋದು, ಶಾಲೆ ಸುಧಾರಣೆಗಳಿರ್ಬೋದು, ಹಾಗೂ ಇನ್ನುಳಿದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲರೂ ಗ್ರಾಮಸ್ಥರು ಹೋದಾಗ ನಮಗೆ ಸಹಕರಿಸಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡಿದಾರೆ ಅನ್ನುವಂಥ ಮಾತನ್ನು ಇವತ್ತು ಹೆಮ್ಮೆ ಎಂದು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಒಂದು ಗ್ರಾಮ ಪಂಚಾಯತ್ ಸದಸ್ಯನಿಗೆ ತನ್ನ ವಾರ್ಡಲ್ಲಿರತಕ್ಕಂಥ ಕ್ಷೇತ್ರ ಜನರ ಪರಿಚಯಕ್ಕಿಂತಲೂ ಇಡೀ ಒಂದು MLA ಮತಕ್ಷೇತ್ರದ ಜನರನ್ನು ಗುರುತಿಸಿ ಕರೆದು ಮಾತಾಡಿಸಿ ಪ್ರತಿಯೊಂದು ಒಂದು ರಸ್ತೆ ಎಷ್ಟು ಉಳಿದೈತಿ, ರಸ್ತೆಗಿನ ಎಷ್ಟು ಮೀಟರ್ ಐತೆ ಅನ್ನೋದು ಸಹಿತ ಅವರಿಗೆಲ್ಲ ಜ್ಞಾನದಲ್ಲಿರ್ತೈತೆ ಅಂತಂದರೆ ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ ನಾವು ಶಾಸಕರನ್ನು ಪಡೆದಿದ್ದೆವು. ನಮ್ಮೆಲ್ಲ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಡಿದರು ಅಂತ ಹೆಮ್ಮೆಯ ಶಾಸಕರಿಗೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಂಬಲವನ್ನು ನೀಡುತ್ತೇವೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಅಂತ ಸಿಗಲಿ ಅನ್ನುವಂಥ ಒಂದು ಆಶಯನ ವ್ಯಕ್ತಪಡಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಶ್ವರ ಹಾಗೂ ಬಸವಣ್ಣದೇವರಿಗೆ ನಮಸ್ಕರಿಸುತ್ತಾ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಯಬಾಗ್ ಮತಕ್ಷೇತ್ರದ ಶಾಸಕರಾದಂಥ ಡಿ ಎಂ ಐವಳಿ ಅವರೇ, ವಿರೂಪಾಕ್ಷ ಇಟ್ಟಿ ಅವರೇ, ಕಾಳಣ್ಣವರೇ, ಡಾಕ್ಟರ್ ಮರಿಯಾಯ್ ಅವರೇ, ಕೋಟ್ಯಪ್ಪಗಳವರೇ, ಕಲ್ಲಪ್ಪ ಪಾಚಾಪುರವರೇ, ನಾಗರಮನೋಳಿ ಗ್ರಾಮದ ಗುರು ಹಿರಿಯರು, ಇದು 8ನೇ ಪೂಜೆ ನಮ್ಮ ಐವಳಿ ಸಾಹೇಬರು ಹರಿವತ್ತಿಂದ 10 ಗಂಟೆದಿಂದ ಏನು ಚಾಲು ಆಗೈತಿ. ಕಬ್ಬೂರಾಗ 4 ರೋಡ 1 ಕೋಟಿ 45 ಲಕ್ಷ ರೂಪಾಯಿ ಈಗಾಗಲೇ ಜಿಲ್ಲಾ ಪಂಚಾಯತಿಯಿಂದ ವರ್ಕ್ ಇವತ್ತು 4 ಪೂಜಾ ನಾವು ಮಾಡಿದ್ದೀವಿ. ಕಬ್ಬೂರಿಗೊಂದು ಸ್ಕೂಲ, ಕೆಂಚನಟಿ ಒಂದು ಸ್ಕೂಲ್, ಅಂದರೆ ಕಬ್ಬೂರು ಪಂಚಾಯತ್ ವ್ಯಾಪ್ತಿದಾಗ 2 ಸ್ಕೂಲ, ನಾಗರಮನ್ನಹಳ್ಳಿ ಪಂಚಾಯತ್ ವ್ಯಾಪ್ತಿದಾಗ 2 ಸ್ಕೂಲ್, ಇಲ್ಲಿ ನಾಗರಕೋಡಿಗಿನ ಒಂದೇ ತಮ್ಮದಲ್ಲೇ 2 ಸ್ಕೂಲ್ ಮಾಡಿದ್ದಾರೆ. ಬಿಲ್ಡಿಂಗ್ ಓಪನಿಂಗ್ ಇವತ್ತು ಮಾಡಿದ್ದೀವಿ. ಐವಳಿ ಸಾಹೇಬ್ರ ಬಗ್ಗೆ ಹೇಳೋದು ಏನಂದ್ರೆ, ಸಾಧಾರಣ ನಾನು ನಮ್ಗೆ ಹೆಚ್ಚು ನೀವು ಪೇಪರ್ ಓದೋರಿಗಾಗಲಿ ನ್ಯೂಸ್ ನೋಡೋರಿಗಾಗಲಿ ನಮ್ಗೆ ಹೆಚ್ಚು ಅನುಭವ ಇರ್ತೈತಿ. ಕಡಿಮೆ ಅಂದ್ರೆ ನನ್ನ ಲೆಕ್ಕ 15 ದಿವಸಕ್ಕೆ ಹಾಕೋತ್ತು ನಮ್ಮ ಜಿಲ್ಲಾ ಪಂಚಾಯತಿ ಕಡಿಮೆ ಅಂದ್ರೆ 2.5 ಕೋಟಿ ರೂಪಾಯಿ ವರ್ಕ್ ಇರೋದೈತೆ ಅವ್ರು ಸಾಹೇಬ್ರದ್ದು. ನಮ್ಮ ಆಯುಷ್ಯದಾಗ ಇಂಥ MLA ಅವರು ಸಿಗೋದು ಭಾಳ ವೈಜ್ಯತಿ. ದೇವರು ನಮಗೆ ಪುಣ್ಯದಿಂದ ಭಾಳ ಅಗದಿ ಬೆಸ್ಟ್ MLA ಅವ್ರು ಸಿಕ್ಕವರು. ಮತ್ತು ಇದು 4ನೇ ಬಾರಿ ಹಿಂಕತಕ್ಕಣ ಅಗದಿ ಸಾರದವ್ರು ಹೇಳ್ತೇವೆ ಅವ್ರಿಗೆ, ಅವ್ರ ಉಪಕಾರ ನಾವು ತಿಳಿಸ್ಬೇಕಲ್ಲ ಯಾವಾಗಿದ್ರು ಇಷ್ಟೆಲ್ಲ ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಅವ್ರ ಉಪಕಾರ ನಾವು ತಿಳಿಸ್ಬೇಕು. ಮಂದಿ ಏನೋ ಬೇಕಾದ ಎಬ್ಬಿಸ್ತಾರೆ. ಆದರೆ ಇಂಥ MLAಗಳು ಸಿಗೋದಂತ ಭಾಳ ಮಹತ್ವ ಐತಿ. ಯಾವ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಐವಳಿ ಸಾವಿರ ಕೋಟಿ ಹಾಕೋದತ್ತ. ಆದರೆ ಅವಂದ ಏನಕ್ಕೆ ಗೊತ್ತಿಲ್ಲ, ರೊಕ್ಕದ ಜೋರಿ ಫಾಸ್ಟ್
ಅವನ ರೊಕ್ಕ ತಗೊಂಡ ಕಿಶನ್ ಆರು ಐವಳ ಸಾವಿರ ಹೋಗ್ತಾ ಇರ್ತಾರೆ. ಇದನ್ನ ಮೊದಲು ನಾ ಸಾವಿರ ಹೇಳಿದ್ರು ಅವ್ನ ರೊಕ್ಕ ತಗೊಳ್ಳದ ಅವಂದು ಈಗ ಯಾವ ಮನಗಂಡ್ರೆ ರೊಕ್ಕದಾಗ ಭಯಂಕರ ಫಾಸ್ಟ್ ಐತಿ ಫಾಸ್ಟ್ ಐತಿ ಏನು ಹೇಳತ್ತಾರ 100 ಕೋಟಿ ರೂಪಾಯಿ ಕೊಡ್ತಾನು ಹೆಂಗೆ ಕೊಡ್ತಾನೆ ನನಗೆ ನನಗೆ ತಿಳಿಯೋದವ ಮಾತಾಡತ್ತಾರ ಕಾಂಗ್ರೆಸ್ ಕ್ಯಾಂಡಿಡೇಟ್ರಿಂದ 100 ಕೋಟಿ ರೂಪಾಯಿ ಸಪ್ಲೈ ಆಗೋದೈತಿ 100 ಕೋಟಿ ರೂಪಾಯಿ ಸಪ್ಲೈ ಆಗೋದೈತಿ ಯಾ ಮಂದಿ ಮಂದಿರೇ ನಾವೇ ನಾನು ನಮ್ಮ ಬಾಯ್ದಂಗ ಕತಕ ಇಲ್ಲ ಜನರನ್ನ ಎಬ್ಸಾರ ದುಂಬಿಡಿ ಆದ್ರೆ ಹೆಂಗೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನೋಡ್ರಿ ಜನನೂ ಶಾಣೆ ಐತಿ ಜನರಿಗೇನು ಹೇಳುವಂಥದ್ದು ಇದನ್ನಿಲ್ಲ ಯಾಕಂತ ತಿಳ್ಕೊರಿ ವರ್ಕ್ ಮಾಡಿರ್ತಾರೆ ಅಭಿವೃದ್ಧಿನ ನೋಡೋರಲ್ಲ ಈಗ ಯಾಕಂತ ತಿಳ್ಕೊರಿ 5 ವರ್ಷದಾಗ ನಮ್ಮಲ್ಲಿ ನೀ ಏನು ಹೈಯೆಸ್ಟ್ ವರ್ಕ್ ಏನಾರ ಆಗಿಲ್ಲ ಅಂದ್ರೆ 5 ವರ್ಷಕ್ಕೆ ಈಗ 15 ವರ್ಷ ಈಗ ಎಮ್ ಎಲ್ ಎ ಇದ್ದ 15 ವರ್ಷದಾಗ ಹೈಯೆಸ್ಟ್ ವರ್ಕ್ ಮಾಡಿದಾರಂದ್ರೆ 5 ಸಾವಿರ ಇನ್ನು ಒಂದು ಉಳಿದೈತಿ ಅವ್ರ ಮ್ಯಾಗ ಭಾರ ಅದನ್ನು ಇಳಿಸಿದಾರೆ ನಮಗೆ ಕರ್ಗಾವ್ ಯಾತ್ ನೀರಾವರಿ ಇದೊಂದು ಯಾವುದೇ ಪರಿಸ್ಥಿತಿಯಾಗ ನಾ 100% ಇದೇ ಬಜೆಟ್ನಾಗ ಅಪ್ರೂವ್ ಆಗ್ತೈತಿ ದೇವ್ರ ಪಣ್ಯದ ಲೆಕ್ಕಿ ಮಾಡಿ ಮಾಡ್ತಾರೋ ಆ ಮಾಡಿದ ತಿಳ್ಕೊರಿ ನೀವು ಯಾವುದೇ ಪರಿಸ್ಥಿತಿಯಾಗ ಮಂದಿ ಜನಾನ ಅವರೇ ಜನರ ಬಂದು ನೀವು ತಾವಾಗಿ ಹೋಟ್ ಹಾಕ್ತಾರೆ ಯಾವುದೇ ಪದ ಓಟ್ ಹಾಕಿಸಿದ್ರು ನಮ್ಮ ಜಿಲ್ಲಾ ಪಂಚಾಯತ್ ಕಡಿಮೆ ಅಂದ್ರು ನನ್ನ ಲಕ್ಕಡೆ ಅದಕ್ಕೆ ದೇವ್ರಪಣ್ಯದಿಂದ ಅಷ್ಟೊಗ ಏನಾದ್ರು ಓಪನಿಂಗ್ ಆದ್ರೆ 10,000 ನಮ್ಮ ಜಿಲ್ಲಾ ಪಂಚಾಯತಿಂದ ನೀವು ಸಾರದ್ರು ಹೇಳ್ತೀವಿ 10,000 ಹೋಟ್ಲ ನೀಡ್ಕೊಡ್ತೇವೆ ನಮ್ಮ ಜಿಲ್ಲಾ ಪಂಚಾಯತಿ ಒಂದು ಕರೋಶಿ ಜಿಲ್ಲಾ ಪಂಚಾಯತ್ ಹೈಯೆಸ್ಟ್ ನೀಡ್ಕೊಡ್ತೇವೆ ಅಂತ ಹೇಳಿ ನಾನು ಒಂದು 2 ಮಾತು ಮುಗಿಸಿ ಜಯಿಸ್ತೇನೆ. ಒಂದು ಶಾಲಾ ಕೊಠಡಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಶಾಸಕರ ಡಿ ಎಂ ಐವಳಿ ಸಾಹೇಬ್ರಿ ಮತ್ತು ಎಲ್ಲ ಹಿರಿಯರೇ ಈ ಒಂದು ಸರ್ಬದಲ್ಲಿ ಸಾಕಷ್ಟು ಹಿರಿಯರಿ ನಮ್ಮ ಹಿರಿಯರ ಇದೇನೈತಲ್ಲ ಈಗ ಸದ್ಯ ನಾವು 15 ವರ್ಷದಾಗ ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಒಂದು ಊರಾಗ ಕಡಿಮೆ ಅಂದ್ರೂ 5-10 ಕೋಟಿ ರೂಪಾಯಿ ಕೆಲಸ ಚಾಲೋ ಈಗ ಏನು ಬೇಕಾದಂಥದ್ದಾದ್ರೂ ಒಂದು 15 ದಿವಸದಾಗ ಒಮ್ಮೆ ಯಾಕಾವತ್ತು ಪ್ರತಿಯೊಂದು ಹಳ್ಳಿಗೆ ಪೂಜೆ ಇರತ್ತವು ಭಯಂಕರ ಕೆಲಸಗಳು ಥರ ಅದಾರು ಸಾಹೇಬ್ರಂತೇ 4ನೇ ಬಾರಿ ಆಯ್ಕೆ ಆಗೋದಂತೆ ಗಚ್ಚೆ ಇದೇನು 2 ಮಾತಿಲ್ಲ ಆದ್ರೆ ಸಾಕಷ್ಟು ಹಾವ ಅಭಿಸಾದಾರ ಆದ್ರೆ ಹಂಗೆ ಇರ್ತಾವ ಅವು ಇರ್ತಾವ ಕರೆ ಕೊಟ್ಟು ಹಾಕವ್ರು ನಾವು ಅದೇವಲ್ಲ ಜನ ಈಗ ರೋಡ್ ಮಾಡ್ಕೊ ಸಾಲಿ ಮನೆ ಮಾಡ್ಕೊಂಡೆವು ಇದ್ರ ಉಪಕಾರ ನಾವು ತಿಳ್ಸಕ್ಕೆ ಬೇಡ ಈಗ ರೋಡ್ ಹೊಸದು ಮಾಡಿಕೊಡಿದಾರು ಅದ್ರ ಉಪಕಾರ ರೈತರು ತಿಳಿಸ್ಬೇಕಲ್ಲ ಅದಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡಿದಾರು ಇನ್ನೂ ಅಭಿವೃದ್ಧಿ ಮಾಡೋರ್ದಾರು ಮತ್ತು ಕರ್ಗಾವ ಲಿಪ್ಟದು ಅದು ಆಗೈತೆ ಅಂದರು ಸರ್ ಅದು ಅದನ್ನೊಂದು ಪೂಜೆ ಮಾಡ್ರಂದ್ರೆ ಅದೇನು ಸಂಶಯನೇ ಇಲ್ಲ ಈಗ ಅವ್ರು ಅಗದಿ ಒಳ್ಳೆಯ MLA ಸಾಕಷ್ಟು ಈಗ ನಾವು ಹೋದಾಗ ಮಾಡಿದಾಗ ಏನೋ ಸಣ್ಣ ಪುಟ್ಟ ಏನೋ ಕೆಲಸಗಳು ಹೇಳೂ ಮಾಡಿಕೊಡಿದ್ದಾರೆ ಮತ್ತು ಅದು ಅಲ್ಲದೆ ಈಗ ಗಂಗಾ ಕಲ್ಯಾಣದಾಗ ಕಮ್ಮಿ ಈಗ ಸದ್ಯ ಒಂದು 5-6 ಬಾವಿ ಕೊಟ್ಟಿದ್ದಾರೆ ಈಗ 5 ವರ್ಷದಾಗ ಏನಾರ ಒಂದು 20-30 ಬಾವಿ ಕೊಟ್ಟಿರ್ಬೇಕು ನಮ್ಮ ನಾಗರಮೌಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದೊಳಗೆ ಎಲ್ಲ SC ST ಒಳಗೆ ಸಾಕಷ್ಟು ಕೊಡಿದಾರು ಈಗ ಸದ್ಯನೂ 2-3 ಈಗ ಸದ್ಯ ನಮಗೆ ಪೂಜೆ ಮಾಡೋರದಾರ ಅದಕ್ಕೆ ಪ್ರತಿ ವಾರ್ಡ್ದಾಗ ಕಮ್ಮಿ ಒಂದು 5-10 ಕೆಲಸ ಪ್ರತಿಯೊಂದು ಮನೆಗೂ ಕೆಲಸ ಮುಟ್ಟೈತೆ ಅಂದರೆ ಏನು ತಪ್ಪಾಗಿಲ್ಲ ಸಾಹೇಬ್ರ ಮತ್ತು ಅದು ಅಲ್ಲ ರಾಜ್ಯದಾಗ ನಮ್ಮ ಬೊಮ್ಮಾಯಿ ಅವ್ರ ಸರ್ಕಾರ ಅಗದಿ ಫಸ್ಟ್ ಕ್ಲಾಸ್ ಕೆಲಸ ನಡೆಸ್ತಿ ಮೋದಿಯವರು ಅಗದಿ ದೇಶಕ್ಕೆ ಒಳ್ಳೆ ಪ್ರಧಾನಿ ಸಿಕ್ಕಾರ ನಮಗೆ ನೋಡ್ರಿ ಈ ಸಾಹೇಬ್ರಿಗೆ ಓಟ್ ಹಾಕಿರನ್ನ ಸಾಹೇಬ್ರ ಆರಿಸಿ ಬಂದ್ರನ್ನ ಮಂತ್ರಿ ಆಗೋರಿರ್ತಾನೆ ಅವ್ರು ಆರಿಸಿ ಬಂದ್ರೆ ಪ್ರಧಾನಮಂತ್ರಿ ಆಗೋರಿರ್ತಾರೆ ಅದಕ್ಕೆ ನಾವು ಯಾವುದೇ ಪರಿಸ್ಥಿತಿ ಇಲ್ಲಿ ನಾವು ಪೊಂಡಿಷನ್ ಗಟ್ಟಿ ಮಾಡ್ಕೋಬೇಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ MLA ಹಿಂಗೊಂದು ಸರ್ಕ ಇರ್ತೈತೆ ಅದು ಆ ಸರ್ಕದೊಳಗೆ ಎಲ್ಲರೂ ಗಟ್ಟಿ ಆದಿವು ಅಂದ್ರೆ ಎಲ್ಲ ಕೆಲಸಗಳಾಗ್ತಾವೆ ಈಗ ಸಾಕಷ್ಟು ಮೋದಿಜಿಯವರು ಸಾಕಷ್ಟು ಕೆಲಸಗಳು ಮಾಡಿದಾರೆ ಈಗೆಲ್ಲ ಸಾಧಾರಣ ತಿರುಗಾಡೋ ವರ್ಷದ ಗೊತ್ತಾಗತ್ತೆ ಮೊದಲು 1 ರೈಲ್ವೆ ಆಯ್ತಿತ್ತು ಈಗ 2 ಹೈವೇಗೆ ಮಾಡಿದಾರೆ ಅಂದ್ರೆ ಡಬಲ್ ಆಗ್ತಿಲ್ಲ ಮುಂದೆ ವಿಮಾನಗಳು ಒಂದು 10-20 ಆಯ್ತಿದ್ದು ಈಗ 100 ಗಂಟೆ ಹೈವೇಗೆ ಮಾಡಿದಾರೆ ಹೆಲಿಕಾಪ್ಟರ್ದು ಇದು ತುಮಕೂರ್ದಾಗ ಇದನ್ನು ಮಾಡಿದಾರೆ ಇಲ್ಲೇ ತಯಾರು ಮಾಡೋದು ಮತ್ತು ಇನ್ನೇನು ಕೆಲಸಗಳು ಮಾಡಬೇಕಾಗೈತಿ ಹಾಂ ಒಳ್ಳೆಯ ಕೆಲಸಗಳಾಗದವು BJP ಸರ್ಕಾರದಿಂದ ಸಾಹೇಬ್ರಂತಿ ಒಳ್ಳೆಯ ಉತ್ತಮ ಸಾಹೇಬ್ರ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವರು 4ನೇ ಬಾರಿಗೆ ಅಗದಿ ಲೀಡ್ಲೇ ಬರ್ತಾರೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಇವತ್ತು ನಾಗರಾಳಕೋಡಿಯಲ್ಲಿ ಶಾಲೆಯ ಭೂಮಿ ಪೂಜೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ DM ಐವಳೆ ಸಾಹೇಬ್ರ ಕೆಲಸ ಕಾರ್ಯಗಳನ್ನು ಈಗಾಗಲೇ ಈ ಗ್ರಾಮಸ್ಥರು ನಾಗರಮುಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಪರವಾಗಿ ಎಲ್ಲರೂ ಮಾತಾಡಿದ್ದಾರೆ. ನಾವು ಒಂದೇ ಮಾತು ಹೇಳಕ್ಕೆ ಬಯಸ್ತೇನೆ, ಬಹುಶಃ ಕರ್ನಾಟಕದಲ್ಲೇ ಇಂಥ ಒಬ್ಬರು ಶಾಸಕರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ಈ ಕ್ಷೇತ್ರಕ್ಕೆ ಅವರು ಕೊಡುಗೆ ಅದ. ಮತ್ತು ಯಾರು ಏನೇ ಹೇಳಿ ಸಾಹೇಬರು ಅತಿ ಹೆಚ್ಚಿನ ಮತದಲ್ಲಿ ಕರ್ನಾಟಕದೊಳಗೆ ಅತಿ ಹೆಚ್ಚಿನ ಮತದಲ್ಲಿ ಆರಿಸಿ ಬರ್ತಾರೆ ಅನ್ನೋದು ಇಡೀ ನಮ್ಮ ಕ್ಷೇತ್ರ ಈಗಾಗಲೇ ನಿರ್ಣಯ ಮಾಡಿದ್ದಾರೆ. ಈಗಾಗಲೇ ಅವ್ರು ಆರಿಸಿ ಬಂದಂಗನೇ ಅದಾರೆ. ಅದಕ್ಕೆ ಜನ ಮತ್ತು ಇನ್ನೊಂದು ವಿಶೇಷ ಅವರದ್ದು ಏನಂತಂದ್ರೆ ಪ್ರತಿಯೊಂದು ಊರಾಗ ಪ್ರತಿಯೊಂದು ಮನೆಗೂ ಪರಿಚಯ ಇದ್ದಾರೆ. ಈ ಕಾರಣದಿಂದ ಯಾರೇ ಏನೇ ಹೇಳಿದ್ರೂ ಐವಳೆ ಸಾಹೇಬರು ಈಗಾಗಲೇ ಆರಿಸಿ ಬಂದಾರ ಅಂತ ಹೇಳುವಂಥ ಮಾತನ್ನು ಹೇಳಿ ಅವರಿಗೆ ದೇವರು ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವುದರ ಜೊತೆಗೆ ಅವ್ರ ಶಾಸಕ ಆಗಲಿ ಅಂತೇಳಿ ಆಶಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ವರದಿ ಕುಮಾರ್ ಐಹೊಳೆ, ಬೆಳಗಾವಿ.
ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.